ಇನ್ನು ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪೆನ್ಡ್ರೈವ್ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡರು ಎಲ್ಆರ್ ಶಿವರಾಮೇಗೌಡ ಮಧ್ಯಸ್ಥಿಕೆ ವಹಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ತನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಅನ್ನುವಂಥ ಮಾತನ್ನೆಲ್ಲ ಹೇಳಿದ್ದಾರೆ. ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ಜೊತೆಗೆ ಮಾತನಾಡಿರುವಂತಹ ಶಿವರಾಮೇಗೌಡರು ಆರೋಪವನ್ನು ಅಲ್ಲಗಳೆದಿದ್ದಾರೆ. ಅಷ್ಟೇ ದೇವರಾಜೇಗೌಡ ಒಬ್ಬ ರೋಲ್ ಕಾಲ್ ಗಿರಾಕಿ ಅಂತ ಆರೋಪವನ್ನು ಮಾಡಿದ್ದಾರೆ. ವಿಡಿಯೋಗಳನ್ನೆಲ್ಲ ನಮ್ಮ ಮುಖಂಡರುಗಳಿಗೆಲ್ಲ ತೋರಿಸ್ತೇವೆ, ಬಿಜೆಪಿ ಮುಖಂಡರುಗಳಿಗೆಲ್ಲ. ಬಿಜೆಪಿ ಮುಖಂಡರುಗಳೆಲ್ಲ ಮೊದಲು ರಿಲೀಸ್ ಮಾಡಿ ಅಂತ ಹೇಳಿದರು. ಅದಾದಮೇಲೆ ನಾನು ಕುಮಾರಸ್ವಾಮಿ ಅವರ ಹತ್ರ ಹೋದೆ, ಕುಮಾರಸ್ವಾಮಿಯವರು ರಿಲೀಸ್ ಮಾಡ್ರಿ ಅಂತ ಹೇಳಿದರು. ಅದಕ್ಕೆ ನಾನು ರಿಲೀಸ್ ಮಾಡಿದ್ದೀನಿ ಅಣ್ಣ, ನಾನು ಡಿ ಕೆ ಅವ್ರನ್ನ ಭೇಟಿ ಮಾಡಬೇಕು ಅಂದರು. ನಾನು ಡಿ ಕೆ ಅವ್ರಿಗೆ ಹೇಳಿದೆ, ದೇವರಾಜೇಗೌಡ ಅಂತ ಹೇಳ್ಬಿಟ್ಟು ಮಾತಾಡಬೇಕಂತ ನಿಮ್ಮ ಹತ್ರ ಮಾತಾಡಬೇಕು ನೀವು ಅಂದೆ. ಅವನ್ ಕೂಡ ನಾನು ಯಾಕೆ ಮಾತಾಡೋಣ, ಎಸ್ ಐ ಟಿ ಮಾತಾಡಕ್ಕೆ ಹೇಳ್ರಿ ಅಂತ ಅಂದರು. ಫೋನ್ ಮಾಡಿಕೊಟ್ಟಾಗ ಡಿ ಕೆ ಅವ್ರು ನೇರವಾಗಿ ಹೇಳಿದರು, ಅದು ಏನಿದೆ ಎಲ್ಲ ಎಸ್ ಐ ಟಿ ಮಾಡಿದ್ದೀವಿ, ಎಸ್ ಐ ಟಿಗೆ ನೀವೆಲ್ಲ ಅದು ಏನಿದೆ ನೀವು ಕೊಡ್ರಪ್ಪ ಮಾಹಿತಿ ಅಂತ ಹೇಳಿದರು. ಕೇಳಿ ಅವನೇ ಬಂದು ನಾನು ಇಷ್ಟೆಲ್ಲ ಕಳ್ಕೊಂಬಿಟ್ಟಿದ್ದೀನಿ, ಡಿ ಕೆ ಅವ್ರನ್ನ ಭೇಟಿ ಮಾಡಿಸಿ ನನಗೆ ಸಹಾಯ ಮಾಡಿಸಿ ಅಂದ. ಹಣಕಾಸಿನ ಸಹಾಯ ರೋಲ್ ಕಾಲ್ ಏನು ಇಲ್ಲ ಅನ್ನೋದಕ್ಕೋಸ್ಕರಲೇ ಗೌಪ್ಯತೆ ಕಾಪಾಡ್ತಾ ಇದ್ದಾನೆ ಅವನು. ಒನ್ ಆಫ್ ದ ಬ್ಲಾಕ್ ಮೇಲರ್, ನನಗೆ ಅನ್ನಿಸ್ತದೆ ಅವನು ಒನ್ ಆಫ್ ದ ಬ್ಲಾಕ್ ಮೇಲರ್. ಇನ್ನು ಪೆನ್ಡ್ರೈವ್ ಪ್ರಕರಣದಲ್ಲಿ ವಕೀಲ ದೇವರಾಜೇಗೌಡಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಹೇಳಿಕೆಯನ್ನು ರಿಲೀಸ್ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಇವೆಲ್ಲ ಸುಳ್ಳು ಆಪಾದನೆ, ಕೋತಿ ತಾನು ಬೆಣ್ಣೆ ತಿಂದು ಮೇಕೆ ಬಾಯಿ ಒರೆಸಿತು ಅನ್ನುವಂತಹ ರೀತಿಯಲ್ಲಿ ದೇವರಾಜೇಗೌಡ ಮಾಡೋದಿಲ್ಲ ಮಾಡಿ ಈಗ ನನ್ನ ವಿರುದ್ಧ ಆಪಾದನೆಯನ್ನು ಮಾಡಿದ್ದಾರೆ, ನನಗೂ ಪೆನ್ಡ್ರೈವ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಒಂದು ಮಾಧ್ಯಮ ಪ್ರಕಟಣೆಯಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಹಾಗೆ ಇನ್ನು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿ ಎಸ್ ಐ ಟಿ ಹುಡುಕಾಟವನ್ನು ಮುಂದುವರೆಸಿದೆ. ಅಧಿಕಾರಿಗಳೇ ವಿದೇಶಕ್ಕೆ ತೆರಳಿ ಪ್ರಜ್ವಲ್ ಬಂಧನಕ್ಕೆ ಸಜ್ಜು ಕೂಡ ಆಗ್ತಾ ಇದ್ದಾರೆ. ಇತ್ತ ಪ್ರಜ್ವಲ್ ವಿರುದ್ಧ ಎಸ್ ಡಿ ಪಿ ಐ ಆಕ್ರೋಶವನ್ನು ಹೊರಹಾಕಿದೆ. ಪ್ರಜ್ವಲ್ ರೇವಣ್ಣ ಅನ್ನೋ ಹೆಸರನ್ನ ಕೇಳಿದ್ರೆ ಸಾಕು, ಓ ಹಾಸನ ಎಂಪಿ, ಅದೇ ಪೆನ್ಡ್ರೈವ್ ಕೇಸ್ನ ಲೀಡರ್ ಅನ್ನೋ ಮಟ್ಟಿಗೆ ರಾಜ್ಯದಲ್ಲಿ ಪ್ರಕರಣ ಸದ್ದು ಮಾಡ್ತಾ ಇದೆ. ಏಪ್ರಿಲ್ 26ರ ರಾತ್ರಿ ಹಾಸನವನ್ನ ಬಿಟ್ಟು ಏಪ್ರಿಲ್ 27ಕ್ಕೆ ವಿದೇಶಕ್ಕೆ ಪರಾರಿಯಾದ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ವಾಪಸ್ಸಾಗಿಲ್ಲ. ಈಗಾಗಲೇ ಎಸ್ಐಟಿ ಲುಕೌಟ್ ನೋಟಿಸ್ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಇವತ್ತು ತಪ್ಪಿದ್ರೆ ನಾಳೆಯ ಒಳಗೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬಂದು ಎಸ್ಐಟಿ ಮುಂದೆ ಹಾಜರಾಗದೇ ಇದ್ರೆ ಪೊಲೀಸ್ ತಂಡವೇ ವಿದೇಶಕ್ಕೆ ತೆರಳಲು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸರ್ಕಾರಕ್ಕೆ ಪ್ರಜ್ವಲ್ ಅಶ್ಲೀಲ ಪುರಾಣದ ವರದಿ. ಸಿಎಂ ಜೊತೆ ಐಜಿ ಗುಪ್ತಚರ ಮುಖ್ಯಸ್ಥರ ಸಭೆ. ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಪ್ರಕರಣದ ಬಗ್ಗೆ ಇವತ್ತು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಪಡ್ಕೊಂಡ್ರು. ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್, ಗುಪ್ತಚರ ಇಲಾಖೆಯ ಮುಖ್ಯಸ್ಥ ಶರತ್ ಚಂದ್ರ ಅವರನ್ನ ಕರೆಸಿ ಸರಿಸುಮಾರು ಒಂದೂವರೆ ಗಂಟೆ ಎಲ್ಲಾ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕಲೆ ಹಾಕಿದ್ರು. ಎಸ್ಐಟಿಯಿಂದ ಕಳಿಸಿದ ಬ್ಲೂ ಕಾರ್ನರ್ ನೋಟಿಸ್ಗೆ ಯಾವುದೇ ರೀತಿಯ ರಿಪ್ಲೈ ಸಿಬಿಐನಿಂದ ಬಂದಿಲ್ಲ. ಆದರೆ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಮುಂದಿನ 36 ಗಂಟೆಗಳಲ್ಲಿ ರಾಜ್ಯಕ್ಕೆ ವಾಪಸ್ ಬರಬಹುದು. ಪ್ರಜ್ವಲ್ ರೇವಣ್ಣ ಬಂದಾಕ್ಷಣ ಎಸ್ಐಟಿ ವಶಕ್ಕೆ ಪಡೆಯಲಿದೆ. ಅದಕ್ಕೆ ಅಂತಾನೆ ಬೆಂಗಳೂರು, ದುಬೈ, ಕೊಚ್ಚಿ, ಮಂಗಳೂರು ಏರ್ಪೋರ್ಟ್ ಜೊತೆ ಜೊತೆಗೆ ಚೆನ್ನೈ ಏರ್ಪೋರ್ಟ್ನಲ್ಲೂ ಎಸ್ಐಟಿ ಅಧಿಕಾರಿಗಳ ತಂಡವನ್ನು ಕಳಿಸಲಾಗಿದೆ. ಮೂಲಗಳ ಪ್ರಕಾರ ದುಬೈ ಅಥವಾ ಜರ್ಮನಿಯಿಂದಲೇ ಪ್ರಜ್ವಲ್ ವಾಪಸ್ಸಾಗಲೇಬೇಕು. ಪ್ರಜ್ವಲ್ ರೇವಣ್ಣ ಬರದಿದ್ರೆ ಬುಧವಾರ ವಿದೇಶಕ್ಕೆ ಎಸ್ಐಟಿಯನ್ನು ಕಳಿಸ್ತೀವಿ. ಈಗಾಗಲೇ ಸ್ಯಾಂಟ್ರೋ ರವಿ ಕೇಸ್ ಪ್ರಕರಣದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದ ಎಸ್ಐಟಿ ಅಧಿಕಾರಿಗಳನ್ನೇ ಕಳಿಸ್ಕೊಡ್ತೀವಿ ಅಂತ ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಇದರ ಜೊತೆ ಜೊತೆಗೆ ನಿನ್ನೆಯಷ್ಟೇ ಸಂತ್ರಸ್ತೆಯರಿಗಾಗಿ ತೆಗೆದಂತಹ ಹೆಲ್ಪ್ ಲೈನ್ಗೆ ಕರೆಗಳು ಬರ್ತಿವೆ. ಈಗಾಗಲೇ 16 ಸಂತ್ರಸ್ತರು ಸಹಾಯವಾಣಿಗೆ ಕರೆ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 9 ಸಂತ್ರಸ್ತೆಯರನ್ನ ಸಂಪರ್ಕ ಮಾಡಿದ್ದು ತನಿಖೆಯನ್ನು ನಡೆಸುತ್ತಿದ್ದೀವಿ ಅಂತಾನೂ ಮುಖ್ಯಮಂತ್ರಿಗಳಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ದೇವೇಗೌಡ ಎಚ್ ಡಿ ಕೆ ಹೆಸರು ಬಳಸುವಂತಿದ್ದ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಇನ್ ಮುಂದೆ ಯಾರೂ ಬಳಸುವಂತಿದ್ದ. ಯಾಕಂದ್ರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯ ಹೆಸರು ಬಳಸದಂತೆ ಸೆಷನ್ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಪ್ರಜ್ವಲ್
ಅಕ್ರಮಗಳ ವಿರುದ್ಧ ಎಸ್ಡಿಪಿಐ ಆಕ್ರೋಶ. ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಒತ್ತಾಯಿಸಿ ಮೈಸೂರಿನಲ್ಲಿ ಎಸ್ಡಿಪಿಐ ಪ್ರತಿಭಟನೆಯನ್ನು ನಡೆಸಿದೆ. ಮೈಸೂರಿನ ಗಾಂಧಿ ವೃತ್ತದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಧಿಕ್ಕಾರವನ್ನು ಕೂಗಿ ಕೂಡಲೇ ಅವರನ್ನು ಬಂಧಿಸುವಂತೆ ಆಗ್ರಹಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.